ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಬರ್ತಾ ಇದೆ, ಅದು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವೇನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು, ಎಜುಕೇಷನ್ ರಿಲೇಟೆಡ್ ಅಪ್ಡೇಟ್ಸ್ಗಳು ಡೈಲಿ ಚಾನಲಲ್ಲಿ ಬರ್ತಾ ಹೋಗ್ತದೆ. ನಿಮಗೆ ಸಿ ಇ ಟಿ ಕೌನ್ಸಿಲಿಂಗ್ ಇಂದು ಪ್ರಾರಂಭವಾಗುವ ಸಾಧ್ಯತೆ ಹೆಚ್ಚಿದೆ, ಅಂದರೆ ಅಕ್ಟೋಬರ್ 3ರಿಂದ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಾರಂಭ ಆಗ್ತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಹಿಂದೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರುತ್ತೆ. ಇಂದು ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿಸ್ತಾರೆ, ಅಲ್ಲಿ ನಿಮಗೆ ಎಕ್ಸಾಕ್ಟ್ ಡೇಟ್ ಕೂಡ ರಿವೀಲ್ ಆಗುತ್ತೆ, ನಿಮಗೆ ಯಾವಾಗ ಆಪ್ಷನ್ ಎಂಟ್ರಿ ಶುರು ಆಗುತ್ತೆ ಅಂತ. ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ, ಮತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ, ಮತ್ತು ರೀಚೇಂಜ್ ಮಾಡ್ತೀರಾ, ಆಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಆ ರೀತಿ ಪ್ರೊಸೆಸ್ ಇರುತ್ತೆ. ಫಸ್ಟ್ ರೌಂಡ್ ಸ್ವಲ್ಪ ಡಿಲೇ ಆಗುತ್ತೆ, ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಎಲ್ಲ ಆದಷ್ಟು ಬೇಗ ಆಗೋ ಸಾಧ್ಯತೆ ಇದೆ. ಒಟ್ಟಾರೆ ಇಂದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಹೊರಬರುತ್ತೆ. ಇಂದಿನಿಂದನೇ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಕೂಡ ಪ್ರಾರಂಭ ಆಗುತ್ತೆ ಅಂತೇಳಿ ಪೇಪರಲ್ಲಿ ಕೂಡ ವರದಿ ಬಂದಿತ್ತು, ಬಟ್ ಇಲ್ಲಿಯವರೆಗೂ ಯಾವುದೇ ರೀತಿ ನೋಟಿಫಿಕೇಷನ್ ಕೂಡ ಬಂದಿಲ್ಲ. ಇಂದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್, ಫೈನಲ್ ಸೀಟ್ ಮ್ಯಾಟ್ರಿಕ್ಸ್, ಅದೇ ರೀತಿ ಸಿ ಇ ಟಿ ಕೌನ್ಸಿಲಿಂಗ್ ಬಗ್ಗೆ ಇಂದು ಮಾಹಿತಿ ಬರುವ ಸಾಧ್ಯತೆ ಹೆಚ್ಚಿದೆ. ಅಫಿಷಿಯಲ್ ನೋಟಿಫಿಕೇಷನ್ ಕೆ ಎ ಕಡೆಯಿಂದ ಬರುವ ಸಾಧ್ಯತೆ ಇದೆ. ಅಕ್ಟೋಬರ್ 7 ಅಥವಾ 8ರಿಂದ ಆಯ್ಕೆ ದಾಖಲಿಸುವ ಪ್ರಕ್ರಿಯೆ ಆಪ್ಷನ್ ಎಂಟ್ರ್ ಬಂದುಬಿಟ್ಟು ಅಕ್ಟೋಬರ್ 7 ಅಥವಾ 8ರಿಂದ ಪ್ರಾರಂಭ ಆಗೋದು ಅಂತೇಳಿ ರಮ್ಯಾ ಮೇಡಮ್, ಕೆ ಎ ಕಾರ್ಯದರ್ಶಿ ರಮ್ಯಾ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಇವತ್ತು ವೆಯ್ಟ್ ಮಾಡಿ ನೋಟಿಫಿಕೇಷನ್ ಕೂಡ ರಿಲೀಸ್ ಮಾಡ್ತಾರೆ, ಆಗ ನಾನು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಿಮಗೆ ಹಿಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಶುರುವಾಗುವ ಸಾಧ್ಯತೆ ಹೆಚ್ಚಿದೆ, ಅದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಹಿಂದೆ ಪ್ರಕಟ ಆಗಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಂದಿತ್ತು, ಅದರಲ್ಲಿ ನಿಮಗೆ ಒಂದಿಷ್ಟು ಐಡಿಯಾ ಬಂತು ಯಾವ್ಯಾವ ಕಾಲೇಜಸ್ ಎಷ್ಟು ಸೀಟ್ ಇದ್ದಾವೆ, ಯಾವ್ಯಾವ ಕಾಲೇಜಸ್ ಕರ್ನಾಟಕದಲ್ಲಿದ್ದಾವೆ, ಎಷ್ಟು ಬ್ರಾಂಚ್ ಇದ್ದಾವೆ ಅಂತ. ಈಗ ಫೈನಲಾಗಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಹೊರಬರುತ್ತೆ, ಅದರಲ್ಲಿ ನಿಮಗೆ ನಿಖರವಾದ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.